ಇತ್ತೀಚಿನ ದಿನಗಳಲ್ಲಿ ಕಾಡುಗಳಲ್ಲೂ ಕೂಡ ಪ್ರಾಣಿಗಳನ್ನು ತನ್ನ ಪಾಡಿಗೆ ತನ್ನನ್ನು ಬಿಡ್ತಾ ಇಲ್ಲ. ಯಾಕಪ್ಪ ಅಂದರೆ ಈ ಕಳ್ಳರು ಈ ಬೇಟೆಗಾರರ ಒಂದು ಈ ಒಂದು ದುಶ್ಚಟ ಇದೆಯಲ್ಲ, ನಿಜಕ್ಕೂ ಕೂಡ ಇಡೀ ದೇಶವ್ಯಾಪಿ ಇದು ಹರಡ್ತಾ ಇರುವಂಥ ವಿಚಾರ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಬಂಡೀಪುರದಲ್ಲಿ ಇಂತಹದ್ದೊಂದು ಘಟನೆಗಳು ಪದೇ 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 ಮರುಕಳಿಸ್ತಾ ಇರುವಂಥದ್ದು. ಇಂಥದಕ್ಕೆ ಒಂದು ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡೋಣ. ವನ್ಯಜೀವಿ ಸಂರಕ್ಷಿತ ಪ್ರದೇಶದಲ್ಲಿ ಬೇಟೆಗಾರರ ವಾಸನೆ ಕೇಳಿ ಬರ್ತಾ ಇರುವಂಥದ್ದು. ಮಹಾರಾಷ್ಟ್ರ ಮೂಲದ ಏನು ಮೂವರು ಕಳ್ಳರನ್ನ ಬೇಟೆಗಾರರನ್ನ ಬಂಧನ ಮಾಡ್ತಾ ಇರುವಂಥದ್ದು, ಬಂಧನ ಮಾಡಿರುವಂಥದ್ದು. ನವಿಲು ಬೇಟೆಯಾಡಿ ಸೇವಿಸಿದ ಮೂವರು ಆರೋಪಿಗಳು ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯ ರೋಹ ತಾಲೂಕಿನ ಆಸಾಮಿಗಳು. ಇವರು ಅಕ್ಷಯ್, ತುಕಾರಾಮ್, ಮಂಗೇಶ್ ಎಂಬ ಮೂವರು ಬಂಧನ. ಎಸಿಎಫ್ ರವೀಂದ್ರರವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇವರನ್ನ ಬಂಧಿಸಲಾಗಿರುವಂಥದ್ದು. ಆರ್ಎಫ್ಒ ಲೋಕೇಶ್ ನವೀನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿ ಇವ್ರನ್ನ ಬಂಧನಕ್ಕೆ ತಗೊಂಡಿರುವಂಥದ್ದು. ಹೊರರಾಜ್ಯದವರ ಮೇಲೆ ನಿಗಾ ವಹಿಸಿದ್ದಾರೆ. ಈಗ ತನಿಖೆ ನಂತರ ಸತ್ಯಾಂಶ ಬಯಲಿಗೆ ಬಂದಿರುವಂಥದ್ದು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬೇಟೆಗಾರರ ವಾಸನೆ ಕೇಳ್ಬರ್ತಾ ಇದೆ. ಅಂತಾರಾಜ್ಯ ಕಳ್ಳರು ಈಗ ಬಂಡೀಪುರದಲ್ಲಿ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಬಂಡೀಪುರ ವನ್ಯಜೀವಿ ವಲಯದಲ್ಲಿ ಬೇಟೆಗಾರರ ಸುಳಿವು. ನಿಜಕ್ಕೂ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆತಂಕ ಸೃಷ್ಟಿಯಾಗಿರುವಂಥದ್ದು. ಇವರು ನವಿಲನ್ನ ಬೇಟೆಯಾಡಿ ನೋಡಿ, ರಾಷ್ಟ್ರ ಪ್ರಾಣಿ ಹುಲಿ ಒಂದ್ ಕಡೆ ಆದ್ರೆ ರಾಷ್ಟ್ರ ಪಕ್ಷಿ ನವಿಲಿಗೆ ಈ ರೀತಿಯಾದಂಥ ಒಂದು ಸ್ಥಿತಿ ಬಂದಿರುವಂಥದ್ದು. ಬಂಡೀಪುರದಲ್ಲಿ ನಾವೆಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ, ಹೆಮ್ಮೆ ಪಡುವಂಥ ವಿಚಾರ, ಅದರಲ್ಲೂ ಕೂಡ ಕರ್ನಾಟಕದ ಖುಷಿ ಏನಂದ್ರೆ, ಇನ್ನೂ ಕೂಡ ಫೋಟೋಗಳನ್ನು ತೋರಿಸಿ ಹುಲಿಗಳಿದೆ ನವಿಲುಗಳಿದೆ ಅಂತ ಮಕ್ಕಳಿಗೆ ಹೇಳ್ಕೊಡುವಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಅಲ್ಲಿ ಆ ಕಾಡಿನಲ್ಲಿ ಹುಲಿಗಳನ್ನು ನವಿಲುಗಳನ್ನು ನೋಡುವಂಥ ಒಂದು ಸೌಭಾಗ್ಯ ನಮಗಿದೆ. ಇಂಥ ಅಂತಾರಾಜ್ಯ ಕಳ್ಳರಿಂದ ನಿಜಕ್ಕೂ ಕೂಡ ಪ್ರಾಣಿಗಳಿಗೆ ರಕ್ಷಣೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಅಂಥ ಕಾರ್ಯವನ್ನು ಗುಂಡ್ಲುಪೇಟೆಯ ಅಧಿಕಾರಿಗಳು ಮಾಡಿರುವಂಥದ್ದು ನಿಜಕ್ಕೂ ರೋಚಕವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಇದನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಮೂವರು ಕಳ್ಳರನ್ನ ಬಂಧಿಸಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಅಂತಾರಾಜ್ಯ ಕಳ್ಳರು ಇವರೆಲ್ಲ. ಇಡೀ ಗುಂಡ್ಲುಪೇಟೆಗೆ ಇವಾಗ ಒಂದು ಆತಂಕ ಸೃಷ್ಟಿಯಾಗಿದೆ. ಇಂಥ ಕಳ್ಳರು ಕಾಡಿಗೆ ನುಗ್ಗಿ ಅದರಲ್ಲೂ ಕೂಡ ಬಂಡೀಪುರ ಅನ್ನುವಂಥ ಒಂದು ಕಾಡಿಗೆ ನುಗ್ಗಿ ಈ ರೀತಿಯಾದಂಥ ಒಂದು ಪ್ರಾಣಿಗಳ ರಕ್ಷಣೆಗೆ ಕುತ್ತು ತರ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಗುಂಡ್ಲುಪೇಟೆ ವರದಿಗಾರರಂತ ಶಿವಕುಮಾರ್ ಇದ್ದಾರೆ. ನಮಸ್ತೆ. ನಮಸ್ತೆ ಶಿವಕುಮಾರ್. ಗಮನಿಸ್ತಾ ಇದ್ದೀರಾ ಮೂವರು ಕಳ್ಳರು ಕೂಡ ಅಂತಾರಾಜ್ಯ ಕಳ್ಳರು ಅಂತ ಈಗಾಗಲೇ ಅಧಿಕಾರಿಗಳು ಹೇಳಿರುವಂಥದ್ದು. ನಿಜಕ್ಕೂ ಕೂಡ ಈಗ ಆ ಬಂಡೀಪುರ ಕಾಡಿಗೂ ಕೂಡ ಒಂದು ರಕ್ಷಣೆ ಇಲ್ವಾ ಅಂತ? ಇದು ಬಂಡೀಪುರ ಹುಲಿ ಸಂಬಂಧಿತ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಬರುವಂತ ಈಗ ಕಳ್ಳ ಬೇಟೆ ಇರ್ಬೋದು, ಮತ್ತೆ ಈಗ ಹಂದಿಗಳು ಮತ್ತೆ ನವಿಲುಗಳನ್ನ ಬೇಟೆಯಾಡೋರು ಇರ್ಬೋದು. ಇದನ್ನ ಈಗ ನಿನ್ನೆ ಅಷ್ಟೇ ಮೂರು ಜನರನ್ನ ಈ ಬಂಡೀಪುರ ಅಂತ ಒಂದು ಗ್ರಾಮದ ಹತ್ರ ಒಂದು ಕೆರೆ ಪ್ರದೇಶದಲ್ಲಿ ಮೂವರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವರು ಮಹಾರಾಷ್ಟ್ರ ಮೂಲದ ಒಂದು ಗ್ರಾಮದವರು ಅಂತ. ಹಾಗಾಗಿ ಈ ಗುಂಡ್ಲುಪೇಟೆ ತಾಲೂಕಲ್ಲಿ ಏನು ಈಗ ಗೊಂಬೆ ವ್ಯಾಪಾರ ಇರ್ಬೋದು, ಮತ್ತೆ ಈಗ ಜೇನಿನ ವ್ಯಾಪಾರ ಇರ್ಬೋದು, ಮತ್ತೆ ಈಗ ಮಚ್ಚುಗಳನ್ನ ಒಂದು ರಸ್ತೆ ಬದಿಯಲ್ಲಿ ತಯಾರು ಮಾಡಿ ರೈತರಿಗೆ ಮಾರಂತವ್ರು, ಈಗ ಆ ರೀತಿಯಾದ ಒಂದು ಜಾಗವನ್ನ ಒಂದು ಇವರು ಗೊತ್ತುಪಡಿಸಿಕೊಂಡು ರಾತ್ರಿ ಸಮಯದಲ್ಲಿ ಇವರು ಹೋಗಿ ವನ್ಯ ಪ್ರಾಣಿಗಳನ್ನ ಬೇಟೆಯಾಡ್ತಾರೆ ಅಂತ ಒಂದು ಗುಮಾನಿ ಇದೆ. ಅಲ್ಲ, ಈಗ ಅಂತಾರಾಜ್ಯ ಕಳ್ಳರನ್ನ ಬಂಧಿಸಲಾಗಿದೆ ಮೂರ್ ಜನವನ್ನ, ಇನ್ನೂ ಏನಾದ್ರೂ ಕಳ್ಳರು ಇರುವಂತದ್ದ
ಈಗ ಆಲ್ರೆಡಿ ಈಗ ಗುಂಡ್ಲುಪೇಟೆ ಜನಕ್ಕೆ ಒಂದು ಆತಂಕ ಸೃಷ್ಟಿ ಆಗ್ತಾ ಇರುವುದು ಇಂತ ಒಂದು ಕಳ್ಳರಿಂದ, ಅದು ಅಂತಾರಾಜ್ಯ ಕಳ್ಳರು ಗುಂಡ್ಲುಪೇಟೆ ಬಂದಿರುವಂತದ್ದು, ಕಾಡಿಗೆ ನುಗ್ಗಿರುವಂತದ್ದು, ಇನ್ನು ಏನಾದ್ರೂ ಇದು ಜಾಸ್ತಿ ಹಬ್ಬಿದೆ ಅಂತಾನ ಈ ಕಳ್ಳರು ಕಾಟ? ಖಂಡಿತ ಗಜೇಂದ್ರ, ಈ ಘಟನೆಯಿಂದ ಏನಾಗಿದೆ ಅಂದ್ರೆ ಗುಂಡ್ಲುಪೇಟೆ ಜನ ಸ್ವಲ್ಪ ಒಂದು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈಗ ಪಟ್ಟಣದಲ್ಲೂ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಖಂಡಿತ ಮುಂದುವರಿತಾನೆ ಇದೆ ಕಳ್ಳತನ ಪ್ರಕರಣ. ಕಳ್ಳತನ ಪ್ರಕರಣದಲ್ಲೂ ಭಾಗಿಯಾದವ್ರನ್ನ ಇದುವರೆಗೂ ಯಾರೋ ಅಂತ ಅವ್ರನ್ನ ಯಾರೇನೆ ಪತ್ತೆ ಮಾಡೋಕೆ ಇನ್ನೂ ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇವರು ನವಿಲು ಮತ್ತೆ ವನ್ಯ ಪ್ರಾಣಿಗಳನ್ನ ಬೇಟೆಯಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಜನರು ಒಂದು ಆತಂಕಕ್ಕೆನೆ ಒಳಗಾಗಿದ್ದಾರೆ. ಎಸ್ ಎಸ್, ಧನ್ಯವಾದ ಧನ್ಯವಾದ ಶಿವಕುಮಾರ್. ಇದು ಒಂದು ದೃಶ್ಯಾವಳಿ ನೀವು ಗಮನಿಸ್ತಾ ಇರುವಂಥದ್ದು. ಅಂತಾರಾಜ್ಯ ಕಳ್ಳರನ್ನ ಸೆದೇಬಾರ್ದು ಈಗ ಬಂಧನಕ್ಕೆ ತಗೊಂಡಿರುವಂಥದ್ದು.